ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ನಿಮ್ಮ ಉನ್ನತವಾದಂಥ ನಾಮಕ್ಕೆ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ವಂದನೆಗಳು ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ತಂದೆ, ಕೇಳುವಂಥ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೇಳೋದಕ್ಕೆ ಸಹಾಯ ಮಾಡಿ. ಎಲ್ಲರನ್ನು ಕಾಪಾಡಿ, ಎಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನು ದಯಪಾಲಿಸಿ, ಕೇಳುವಂಥ ಪ್ರತಿ ಮಾತುಗಳು ಎಚ್ಚರಿಕೆಯಿಂದ ಕೇಳೋದಕ್ಕೆ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. ಯೇಸು ಕ್ರಿಸ್ತನು ವಿದೇಶಿ ದೇವರ, ಪ್ರಪಂಚಕ್ಕೆ ದೇವರ ಎನ್ನುವಂಥ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ಅಂಶವನ್ನು ಯಾಕೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಯೇಸು ಕ್ರಿಸ್ತನು ವಿದೇಶಿ ದೇವರ, ಪ್ರಪಂಚಕ್ಕೆ ದೇವರ ಅಂತ ಪ್ರಶ್ನೆ ಕೇಳಿದಾಗ ಕ್ರೈಸ್ತರು ತಕ್ಷಣ ಉತ್ತರ ಕೊಡ್ತಾರೆ. ಆ ಏನು ಉತ್ತರ ಕೊಡ್ತಾರಂದರೆ, ಯೇಸು ಕ್ರಿಸ್ತನು ಪ್ರಪಂಚಕ್ಕೆ ದೇವರು ಅಂತ. ಆದರೆ ಇನ್ನೊಂದು ವರ್ಗದವರಿದ್ದಾರೆ, ಕ್ರೈಸ್ತರಲ್ಲಿ ಇನ್ನೊಂದು ವರ್ಗದವರಿದ್ದಾರೆ, ಯೇಸು ಕ್ರಿಸ್ತನು ದೇವರು ಅಲ್ಲ ಅಂತ. ಯೇಸು ಕ್ರಿಸ್ತನು ದೇವರಲ್ಲ. ಅದೇ ರೀತಿಯಲ್ಲಿ ಹಿಂದೂ ಸೋದರರಲ್ಲಿ ಅನೇಕ ಮಂದಿ ಕ್ರೀಸ್ತನನ್ನು ನಂಬಲಾರ್ದಂಥ ಕೆಲವರು ಸಹೋದರರಿದ್ದಾರೆ. ಯೇಸು ಕ್ರಿಸ್ತನು ವಿದೇಶಿ ದೇವರು, ನಮ್ಮ ದೇವರಲ್ಲ. ಯೇಸು ಕ್ರಿಸ್ತನು ನಮಗೆ ಸಂಬಂಧಪಟ್ಟಿಲ್ಲ, ಅವರು ವಿದೇಶಿಗೆ ಸಂಬಂಧಪಟ್ಟವರು. ಯೇಸು ಕ್ರಿಸ್ತನು ಅಮೇರಿಕ ದೇವರು, ನಮ್ಮ ಭಾರತ ದೇಶಕ್ಕೆ ದೇವರಲ್ಲ ಅವರು ಅಂತ ಈ ರೀತಿ ಹೇಳುವಂಥ ಕೆಲವರು ಸಹೋದರರು, ಹಿಂದೂ ಸಹೋದರರು ಇದ್ದಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತನು ವಿದೇಶಿ ದೇವರ ಅಥವಾ ಪ್ರಪಂಚಕ್ಕೆ ದೇವರ ಎನ್ನುವಂಥ ಒಂದು ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ, ಒಂದು ವೇಳೆ ಏನಾದರೂ ನಾನು ಹೇಳುವಂಥ ಮಾತಿನಲ್ಲಿ, ಮಾತನಾಡುವಂಥ ಮಾತುಗಳಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳು ಹುಟ್ಟಿಕೊಂಡ್ರೆ ನೇರವಾಗಿ ನನಗೆ ಫೋನ್ ಮಾಡ್ಬೋದು. ನೀವು ನೇರವಾಗಿ ನನಗೆ ಫೋನ್ ಮಾಡಿ ಮಾತನಾಡ್ಬೋದು. ಯಾಕೆಂದರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಒಬ್ರಿಗೊಬ್ಬರು ಅರ್ಥ ಮಾಡಿಕೊಳ್ಳೋಣ, ತಿಳ್ಕೊಳ್ಳೋಣ, ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ಒಳ್ಳೆಯವರಾಗಿ ಜೀವಿಸಿ ದೇವರಿರುವಂಥ ಮಹಾ ಲೋಕಕ್ಕೆ ನಾವೆಲ್ಲರೂ ಹೋಗೋಣ. ಪ್ರಿಯರೇ, ಯೇಸು ಕ್ರಿಸ್ತನು ಯಾವ ಖಂಡದಲ್ಲಿ ಹುಟ್ಟಿದಂತ ನೋಡುವಾಗ ಏಷ್ಯಾ ಖಂಡದಲ್ಲಿ ಹುಟ್ಟಿದ್ದಾನೆ, ಅಂದರೆ ನಮ್ಮ ಖಂಡದಲ್ಲೇ. ಭಾರತ ದೇಶ ಏಷ್ಯಾ ಖಂಡದಲ್ಲಿ ಇದೆ, ಇಸ್ರಾಯೇಲ್ ದೇಶ, ಯೆರೂಶಲೇಮ್ ಪಟ್ಟಣ ಕೂಡ ಏಷ್ಯಾ ಖಂಡದಲ್ಲಿ ಇದೆ. ಅಂದರೆ ಯೇಸು ಕ್ರಿಸ್ತನು ನಮ್ಮ ಖಂಡದಲ್ಲೇ ಹುಟ್ಟಿದ್ದಾನೆ. ಅಮೆರಿಕ ಖಂಡದಲ್ಲಾಗಿರ್ಬೋದು, ಆಫ್ರಿಕಾ ಖಂಡದಲ್ಲಾಗಿರ್ಬೋದು, ಇಲ್ಲ ಯುರೋಪ್ ಖಂಡದಲ್ಲಾಗಿರ್ಬೋದು, ಯೇಸು ಕ್ರಿಸ್ತನು ಹುಟ್ಟಿಲ್ಲ. ನಮ್ಮ ಖಂಡದಲ್ಲೇ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ನಮ್ಮ ಖಂಡದಲ್ಲೇ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರೋ, ಯೇಸು ಕ್ರಿಸ್ತನು ವಿದೇಶಕ್ಕೆ ಸಂಬಂಧಪಟ್ಟವರಲ್ಲ, ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು. ಯೇಸು ಕ್ರಿಸ್ತನು ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು. ವಿದೇಶಿಯವರು, ಅಮೆರಿಕದವರು ಏನು ಮಾಡಿದ್ದಾರೆಂದರೆ, ಬೈಬಲನ್ನು ಓದಿದ್ದಾರೆ, ಬೈಬಲಲ್ಲಿ ಮಹಾಜ್ಞಾನ ಇದೆ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಅರ್ಥ ಮಾಡಿಕೊಂಡು ಬೈಬಲನ್ನು ಏನು ಮಾಡಿದ್ದಾರೆಂದರೆ, ಅವರು ಒಂದು ಕಾಪಿಯನ್ನು ತಗೊಂಡೋಗಿ ತಮ್ಮ ದೇಶದಲ್ಲಿರುವಂಥ ಎಲ್ಲರಿಗೂ ಹಂಚಿ, ತಮ್ಮ ದೇಶದಲ್ಲಿ ಬೈಬಲ್ನ ಖಂಡಿತವಾಗಿ ಪಾಲಿಸ್ರಿ, ಬೈಬಲನ್ನು ಓದ್ರಿ, ಬೈಬಲನ್ನು ಧ್ಯಾನಿಸ್ರಿ, ನಮ್ಮ ದೇವರು ನಿಜವಾದ ದೇವರು ಯೇಸು ಕ್ರಿಸ್ತನಂತ ಅವರು ಒಪ್ಪಿಕೊಂಡಿದ್ದಾರೆ. ಯಾಕೆ ಅಂತಂದರೆ,
ಬೈಬಲಲ್ಲಿ ಮಹಾಜ್ಞಾನ ಇದೆ ಅಂತ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಬೈಬಲಲ್ಲಿ ಏನ್ರಿ ಬೈಬಲಲ್ಲಿ ಮಹಾಜ್ಞಾನ ಇದೆ ಅಂತಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ಅವರ ದೇಶದಲ್ಲಿ ಬೈಬಲ್ ಇದೆ ರೀ. ಅಮೆರಿಕ ಖಂಡದಲ್ಲಿ, ಯುರೋಪ್ ಖಂಡದಲ್ಲಿ, ಇಲ್ಲ ಆಫ್ರಿಕಾ ಖಂಡದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿಲ್ಲ ರೀ. ಯೇಸು ಕ್ರಿಸ್ತನು ನಮ್ಮ ಖಂಡದಲ್ಲೇ ಹುಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು. ಆದರೆ ಅಮೆರಿಕದವರು ಬೈಬಲನ್ನು ತಗೊಂಡೋಗಿದ್ದಾರೆ, ಬೈಬಲಲ್ಲಿರುವಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅವರ ದೇಶದಲ್ಲಿ ಕ್ರಿಸ್ತನ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ. ಅಷ್ಟೇ ಆಗಲಿ, ಯೇಸು ಕ್ರಿಸ್ತನು ಅವರ ದೇಶದಲ್ಲಿ ಹುಟ್ಟಿಲ್ಲ ರೀ, ನಮ್ಮ ದೇಶದಲ್ಲೇ ಹುಟ್ಟಿದ್ದಾನೆ. ಅಂದರೆ ಯೆರೂಶಲೇಮ್ ಪಟ್ಟಣದಲ್ಲಿ, ನಮ್ಮ ಖಂಡದಲ್ಲಿ, ಏಷ್ಯಾ ಖಂಡದಲ್ಲಿ. ದಯಮಾಡಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ. ತುಂಬ ಬಹಳ ಮಂದಿ ಯೇಸು ಕ್ರಿಸ್ತನು ಅಮೆರಿಕ ದೇವರು, ಇಲ್ಲ ವಿದೇಶಿ ದೇವರು ಅಂತಾರೆ. ಅವರು ಮೂಢರು. ಯೇಸು ಕ್ರಿಸ್ತನು ಅಮೆರಿಕ ಖಂಡದಲ್ಲಿ ಹುಟ್ಟಿಲ್ಲ ರೀ, ನಮ್ಮ ಖಂಡದಲ್ಲೇ ಹುಟ್ಟಿದ್ದಾನೆ. ಅದು ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾರನ್ನು ನಾನು ನಿಂದಿಸ್ತಾ ಇಲ್ಲ, ಯಾರನ್ನು ನಾನು ಹಾಗೆ ಮಾಡ್ತಾ ಇಲ್ಲ, ಎಲ್ಲರನ್ನ ಪ್ರೀತಿಸ್ತಾ ಇದ್ದೀನಿ. ಎಲ್ಲರನ್ನು, ಭಾರತ ದೇಶದಲ್ಲಿರುವಂಥ ಪ್ರತಿ ಸಹೋದರರನ್ನು, ಪ್ರತಿ ಹಿರಿಯರನ್ನು, ಪ್ರತಿ ಒಬ್ಬರನ್ನು ನಾನು ಗೌರವಿಸ್ತಾ ಇದ್ದೀನಿ. ಆದರೆ ಒಂದು ಸತ್ಯವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ನಂಬಿದರೂ ಪರವಾಗಿಲ್ಲ, ನಂಬದೇ ಇದ್ದರೂ ಪರವಾಗಿಲ್ಲ, ನನಗೆ ಬರುವಂಥದ್ದು ಏನಿಲ್ಲ, ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ನಾನು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೀನಿ ಅಂತಂದರೆ ಮಹಾಜ್ಞಾನ ಇದೆ ಎಂದು ನಂಬಿಕೊಂಡಿದ್ದೀನಿ. ನಿಜವಾದ ಗ್ರಂಥ, ಸತ್ಯವೇದ ಗ್ರಂಥ ಅಂತ ಅರ್ಥ ಮಾಡಿಕೊಂಡು ಪರಿಶೋಧನೆ ಮಾಡಿ, ಏನ್ರಿ ಬೈಬಲನ್ನು ಪರಿಶೋಧನೆ ಮಾಡಿ ತಿಳಿದುಕೊಂಡಿದ್ದೀನಿ. ನಾನಿವತ್ತು ಬೋಧನೆ ಮಾಡ್ತಾ ಇದ್ದೀನಿ, ವಾಕ್ಯವನ್ನು ಸಾರ್ತಾ ಇದ್ದೀನಿ ಅಂತಂದರೆ ಯಾರೋ ನನಗೆ ಹಣದ ಸಹಾಯವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಏನಾದರೂ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ ನೀವು ಅಂದುಕೊಳ್ಬಹುದು. ಏನ್ರಿ ಕಷ್ಟಪಟ್ಟು ನಾನು ಸೇವೆ ಮಾಡ್ತಾ ಇದ್ದೀನಿ, ದೇವರ ಸೇವೆ ಕಷ್ಟಪಟ್ಟು. ಸಭೆ ಮೂಲಕ ದೇವರ ಸೇವೆ ಅಂದರೆ ಸುವಾರ್ತೆ ಕಾರ್ಯಕ್ರಮ, ಇಲ್ಲ ಮೀಟಿಂಗ್ ಕಾರ್ಯಕ್ರಮಗಳು, ಅನ್ನದಾನ, ವಸ್ತ್ರದಾನ, ಇವೆಲ್ಲ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಅಂತಂದರೆ ಸಭೆಯಲ್ಲಿರುವಂಥ ಕೆಲವರು ಅವರ ಸಹಾಯದಿಂದ, ಅವರ ಸಹಕಾರದಿಂದ ಮಾಡ್ತಾ ಇರ್ತೀವಿ ವಿನಃ ಬೇರೆ ವಿದೇಶಿಯಿಂದ ನನಗೆ ಯಾವ ಸಹಾಯ ಇಲ್ಲ, ಸಹಕಾರ ಇಲ್ಲ, ಯಾರಿಗೂ ಭಯಪಡುವಂಥ ಅವಶ್ಯಕತೆಯೂ ನನಗಿಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಭಾರತ ದೇಶದಲ್ಲಿ ಪ್ರಧಾನ ಮಂತ್ರಿ ಒಬ್ಬರಿದ್ದಾರೆ, ಅವರ ಹೆಸರೇ ನರೇಂದ್ರ ಮೋದಿ, ನಿಮ್ಮೆಲ್ಲರಿಗೂ ಗೊತ್ತು. ಇವರು 5 ವರ್ಷ ಪರಿಪಾಲನೆ ಮಾಡ್ಬೋದು, ಇಲ್ಲ 10 ವರ್ಷ ಪರಿಪಾಲನೆ ಮಾಡ್ಬೋದು, ಇಲ್ಲ 15 ವರ್ಷ ಪರಿಪಾಲನೆ ಮಾಡ್ಬೋದು. ಅವರು ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೋ, ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೋ ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾನು ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪ್ರಧಾನಮಂತ್ರಿ ಬಗ್ಗೆ, ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಟಕಿ ಅಂತ ನರೇಂದ್ರ ಮೋದಿರವರು ಅಂತ. ನಮ್ಮ ಭಾರತ ದೇಶಕ್ಕೆ ಪ್ರಧಾನ ಮಂತ್ರಿಗಳು ಎಷ್ಟು ಮಂದಿ ಅಂತಂದರೆ ಒಬ್ಬರೇ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಒಬ್ಬರೇ. ಏನ್ರಿ ಪ್ರಧಾನಮಂತ್ರಿ ಒಬ್ಬರೇ ಇರುವಾಗ ಆ ಪ್ರಧಾನಮಂತ್ರಿಯನ್ನು ಆ ಸ್ಥಾನದಲ್ಲಿ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿಗೆ 100 ಮಂದಿ ಪ್ರಧಾನಮಂತ್ರಿಗಳನ್ನು ನೋಡ್ಬೋದಾ? ಪ್ರಧಾನಮಂತ್ರಿಗಳು ಎಷ್ಟು ಜನ ಅಂದರೆ ಒಬ್ಬರೇ, ಅವರ ಹೆಸರು ನರೇಂದ್ರ ಮೋದಿರವರು ಅಂತ. ಇವಾಗ ಪರಿಪಾಲನೆಯಲ್ಲಿ ಇರುವಂಥವರು ದೇಶಕ್ಕೆ ಒಬ್ಬರು ತಂದೆ ಸ್ಥಾನದಲ್ಲಿ ಇರುವಂಥವರು ಪ್ರಧಾನಮಂತ್ರಿಗಳು ಎಷ್ಟು ಜನ, ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ರೆ ಒಬ್ಬರೇ ಅಂತ, ಟಕಿ ಅಂತ ಹೇಳ್ತೀವಿ. ಏನ್ರಿ 100 ಮಂದಿ ಪ್ರಧಾನಮಂತ್ರಿಗಳು ಇರ್ತಾರ ನಮ್ಮ ದೇಶಕ್ಕೆ? ಇರೋದಿಲ್ಲ. ಅದೇ ಪ್ರಕಾರ ಊರಿಗೆ ಒಬ್ಬರು ಪ್ರಧಾನಮಂತ್ರಿ ಇರ್ತಾರ? ಊರಿಗೆ ಒಬ್ಬರು ಪ್ರಧಾನಮಂತ್ರಿ ಇರ್ತಾರ ಅಂತ ನಾನು ಕೇಳ್ತಾ ಇದ್ದೀನಿ, ಇಲ್ಲ ರೀ. ದೇಶಕ್ಕೆ ಒಬ್ಬರು ಪ್ರಧಾನಮಂತ್ರಿ, ದೇಶಕ್ಕೆ ಒಬ್ಬರು ಪ್ರಧಾನಮಂತ್ರಿ, ಇದು ನಿಜ ತಾನೆ? ದೇಶಕ್ಕೆ 100 ಮಂದಿ ಪ್ರಧಾನಮಂತ್ರಿಗಳು ಇರೋದಿಲ್ಲ,
ಒಬ್ಬರೇ ಪ್ರಧಾನಮಂತ್ರಿ. ಅದೇ ಪ್ರಕಾರ ಊರಿಗೊಬ್ಬರು ಪ್ರಧಾನಮಂತ್ರಿಗಳಿರ್ತಾರ? ಊರಿಗೆ ಒಬ್ಬರು ಪ್ರಧಾನಮಂತ್ರಿಗಳಿರ್ತಾರ? ಇರೋದಿಲ್ಲ. ದೇಶಕ್ಕೆ ಒಬ್ಬರು ಪ್ರಧಾನಮಂತ್ರಿ. ಇನ್ನೊಂದು ಪ್ರಿಯರಾದ ದೇವ್ರ ಮಕ್ಕಳಿರ, ಗಮನಿಸ್ರಿ, ಒಂದು ಕುಟುಂಬದಲ್ಲಿ 6 ಜನ ಮಕ್ಕಳು ಅಂದರೆ ಒಬ್ಬ ತಂದೆ ತಾಯಿಗಳಿಗೆ, ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ 6 ಜನ ಮಕ್ಕಳು ಇಲ್ಲ 8 ಜನ ಮಕ್ಕಳು 10 ಜನ ಮಕ್ಕಳು ಪಡೆದವರಿದ್ದಾರೆ. ಒಂದು ಕುಟುಂಬದವರು ತಂದೆ ತಾಯಿಗಳು 4 ಜನ ಮಕ್ಕಳು 6 ಜನ ಮಕ್ಕಳು 8 ಜನ ಮಕ್ಕಳು 10 ಜನ ಮಕ್ಕಳನ್ನು ಪಡೆದವರು ಈ ಸಮಾಜದಲ್ಲಿ ಇದ್ದಾರೆ ಪ್ರಿಯರೇ. ಈ 10 ಜನ ಮಕ್ಕಳನ್ನು ಪಡೆದಿರುವಂಥ ಈ ತಂದೆ ತಾಯಿಗಳು ಏನರೆ ಅವರನ್ನು ಪೋಷಣೆ ಮಾಡೋದಕ್ಕೆ, ಅವರನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಈ 10 ಜನಗಳನ್ನು ಮಕ್ಕಳನ್ನು ನಿಲ್ಲಿಸಿ 10 ಜನ ಮಕ್ಕಳಿಗೆ 10 ಮಂದಿ ತಂದೆಗಳು ಇದ್ದಾರಂತ ಹೇಳೋದಕ್ಕಾಗುತ್ತಾ? ಯಾರಿಂದ ಬಂದಿದ್ದಾರೆ? ತಂದೆ ತಾಯಿಂದ್ರ ಮೂಲಕ, ಒಂದು ಕುಟುಂಬದ ಮೂಲಕ, ಒಂದು ಕುಟುಂಬದ ಮೂಲಕ ಈ 10 ಜನ ಬಂದಿದ್ದಾರೆ. ಅಂದರೆ ಒಬ್ಬನೇ ತಂದೆ ಒಬ್ಬರ ಮೂಲಕ 10 ಜನ ಹುಟ್ಟಿದ್ದಾರ? 10 ಜನ ಹುಟ್ಟಿದ್ದಾರೆ. ಈ 10 ಜನಗಳನ್ನು ನಿಲ್ಲಿಸಿ 10 ಜನಗಳು ಇದ್ದಿದ್ದಕ್ಕೋಸ್ಕರ 10 ಮಂದಿಗೆ 10 ಮಂದಿ ಮಕ್ಕಳಿಗೆ 10 ಮಂದಿ ತಂದೆಯರು 10 ಮಂದಿ ತಂದೆಯರು ಇದ್ದಾರಂತ ನೀವು ಹೇಳ್ತೀರಾ? ಏನ್ರಿ, ಒಬ್ಬ ತಂದೆ 10 ಮಂದಿ ಮಕ್ಕಳನ್ನು ಪಡೆದಿದ್ದಾನೆ. 10 ಮಂದಿ ಮಕ್ಕಳನ್ನು ಪಡೆದಿರುವುದರಿಂದ 10 ಮಂದಿ ತಂದೆಯರು ಇದ್ದಾರಂತ ನೀವು ಹೇಳ್ತೀರಾ? ಇಲ್ವಲ್ಲ. ಒಬ್ಬ ತಂದೆ 10 ಮಂದಿ ಮಕ್ಕಳನ್ನು ಪಡೆದಿದ್ದಾನೆ. ಒಂದು ಕುಟುಂಬಕ್ಕೆ 10 ಜನ ಮಕ್ಕಳು, ಆ ಮಕ್ಕಳಿಗೆ ತಂದೆ ತಾಯಿಗಳು ಇಬ್ಬರೇ. ಆ ಕುಟುಂಬಕ್ಕೆ ಒಬ್ಬನೇ ತಂದೆ. 10 ಜನ ಇದ್ದುದರಿಂದ, 10 ಜನ ಇರುವುದರಿಂದ 10 ಜನ ತಂದೆಯರು ಇದ್ದಾರಂತ ಹೇಳಿದರೆ ಅದು ತಪ್ಪಾಗುತ್ತೆ, ಅದು ಅಪವಿತ್ರತೆ ಮಾತು. ಆ ಮಾತಿನಲ್ಲಿ ಅರ್ಥ ಇರೋದಿಲ್ಲ ರೀ. ಒಂದು ಕುಟುಂಬಕ್ಕೆ 10 ಮಂದಿ ಮಕ್ಕಳಿದ್ರು 8 ಜನ ಮಕ್ಕಳಿದ್ರು 6 ಜನ ಮಕ್ಕಳಿದ್ರು ತಂದೆ ಒಬ್ಬರೇ. ಅದೇ ಪ್ರಕಾರ ಈ ಲೋಕದಲ್ಲಿ ಇರುವಂಥ ಸರ್ವ ಮಾನವರಿಗೂ ತಂದೆಯಾದ ಪರಮಾತ್ಮನು ಒಬ್ಬರೇ. ಈ ಲೋಕದಲ್ಲಿರುವಂಥ ಸರ್ವ ಮಾನವರಿಗೂ ಹುಟ್ಟುವಾಗ ಮನುಷ್ಯನಿಗೆ ಕುಲ, ಜಾತಿ, ಮತ ಎನ್ನುವಂಥದ್ದು ಇಲ್ಲ ರೀ. ಮನುಷ್ಯನು ಹುಟ್ಟುವಾಗ ಕುಲ, ಜಾತಿ, ಮತ ಎನ್ನುವಂಥದ್ದು ಇಲ್ಲ ರೀ ಆ ಮನುಷ್ಯನಿಗೆ. ಈ ಸಮಾಜದಲ್ಲಿ ಕುಲ ಎನ್ನುವಂಥದ್ದು, ಮತ ಎನ್ನುವಂಥದ್ದು ಈ ಮನುಷ್ಯರ ಮೂಲಕ ಉಂಟಾಗಿರುವಂಥದ್ದು, ದೇವರ ಮೂಲಕ ಅಲ್ಲ ರೀ. ಸರ್ವ ಮಾನವರಿಗೆ ಎಷ್ಟು ಮಂದಿ ಇದ್ದಾರೆ? 750 ಕೋಟಿ ಮನುಷ್ಯರು ಇದ್ದಾರೆ ಪ್ರಪಂಚ ದೇಶದಲ್ಲಿ. ಈ 750 ಕೋಟಿ ಮನುಷ್ಯರಿಗೆ ತಂದೆಯಾಗಿರುವಂಥ ಪರಮಾತ್ಮನು ಒಬ್ಬರೇ. ಭೂಮಿ ಒಂದೇ ಇದೆ ರೀ. ಈ ಭೂಮಿ ಇದೆಯಲ್ಲ, ನಾವಿರುವಂಥ ಭೂಮಿ ಇದೆ ನೋಡಿ, ಈ ಭೂಮಿ ಒಂದೇ ಭೂಮಿ. ಕುಲಕ್ಕೆ ಒಂದು ಭೂಮಿ, ಜಾತಿಗೆ ಒಂದು ಭೂಮಿ, ಏನ್ರಿ ಒಂದು ಮತಕ್ಕೆ ಒಂದು ಭೂಮಿ ಇಲ್ಲ ಪ್ರಿಯರೇ. ಭೂಮಿ ಇದೆಯಲ್ಲ, ಒಂದೇ ಭೂಮಿ. ಒಂದೇ ಭೂಮಿ ಪ್ರಿಯರಾದ ದೇವ್ರ ಮಕ್ಕಳಿರ, ಗಾಳಿ ಕೂಡ ಗಾಳಿ ಇದೆ ನೋಡಿ. ಗಾಳಿ ಕುಲಕ್ಕೆ ಒಂದು ಗಾಳಿ ಬರ್ತಾ ಇದೆಯಾ? ಜಾತಿಗೆ ಒಂದು ಗಾಳಿ ಬರ್ತಾ ಇದೆಯಾ? ಮತಕ್ಕೆ ಒಂದು ಗಾಳಿ ಬರ್ತಾ ಇದೆಯಾ? ಗಾಳಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ನಾನೇನೆಂದರೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಳಿ ಅಂತ. ನಾನು ನಿಮ್ಮ ತಮ್ಮನು, ನಿಮ್ಮ ಅಣ್ಣನಾಗಿರ್ಬೋದು ಇಲ್ಲ ನಿಮ್ಮ ತಮ್ಮನಾಗಿರ್ಬೋದು, ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ ನಾನು, ಪ್ರೀತಿಯಿಂದ. ಭೂಮಿ ಒಂದೇ ಭೂಮಿ, ಕುಲಕ್ಕೆ ಒಂದು ಭೂಮಿ, ಜಾತಿಗೆ ಒಂದು ಭೂಮಿ, ಮತಕ್ಕೆ ಒಂದು ಭೂಮಿ ಇಲ್ಲ ರೀ. ಇದು ನಂದು ಜಾತಿ, ಇದು ನಂದು ಕುಲ, ನಂದು ದೊಡ್ಡ ಕುಲ, ನಂದು ಚಿಕ್ಕ ಕುಲ ಅಂತ ನಾವು ಮಾಡಿಕೊಂಡಿರೋದು. ಏನ್ರಿ, ಭೂಮಿಗೆ ಕುಲ, ಜಾತಿ, ಮತ ಎನ್ನುವಂಥದ್ದು ಭೇದ ಇಲ್ಲ ರೀ. ಗಾಳಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಒಳ್ಳೆ ಗಾಳಿ ಕೊಡ್ತಾ ಇದೆ. ನೀರು ಮಳೆ ಬರ್ತಾ ಇದೆ ರೀ, ಮಳೆ. ಈ ಮಳೆಗೆ ಏನಂದರೆ ಇಂಥ ಜಾತಿಗೆ ಇಂಥ ಮಳೆ, ಇಂಥ ಜಾತಿಗೆ ಇಂಥ ಮಳೆ, ಇಂಥ ಕುಲಕ್ಕೆ ಇಂಥ ಮಳೆ ಅಂತ ಏನಾದರೂ ಇದೆಯಾ?
ಏನ್ರಿ, ಎಲ್ಲರ ಮೇಲೆ ಒಂದೇ ರೀತಿಯಲ್ಲಿ ಮಳೆ ಸುರಿತಾ ಇದೆ, ಎಲ್ಲರ ಮೇಲೆ ಒಂದೇ ರೀತಿಯಲ್ಲಿ ಗಾಳಿ ಬರ್ತಾ ಇದೆ, ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಏನ್ರಿ ಬಿಸಿಲು ಕೊಡ್ತಾ ಇದ್ದಾನೆ ಸೂರ್ಯನು, ಹೌದಲ್ವಾ? ಈ ಜಾತಿಗೆ ಈ ಸೂರ್ಯನು, ಈ ಜಾತಿಗೆ ಈ ಸೂರ್ಯನು, ಈ ಜಾತಿಗೆ ಇಂಥ ಸೂರ್ಯನು ಅಂತ ಏನಾದರೂ ಇದೆಯೇನ್ರಿ ಅಂತರಿಕ್ಷದಲ್ಲಿ? ಆಲೋಚನೆ ಮಾಡಿ ಪ್ರಿಯರೇ. ಯಾಕೆಂದರೆ ನಿಮ್ಮಲ್ಲಿ ಪಂಡಿತರು, ಹಿರಿಯರು, ದೊಡ್ಡ ದೊಡ್ಡ ಸ್ವಾಮಿಗಳು ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ, ಅವ್ರ ಹತ್ರ ಹೋಗಿ ಕೇಳಿ. ಏನಾದರೂ ನಾನು ತಪ್ಪು ಹೇಳಿದ್ದೀನಂತಂದರೆ ಹೋಗಿ ವಿಚಾರ ಮಾಡಿ, ಇಲ್ಲಾಂದರೆ ನನ್ನ ಫೋನ್ ನಂಬರ್ ತೊಗೊಳ್ಳಿ, ನನ್ನೊಟ್ಟಿಗೆ ನೇರವಾಗಿ ನನ್ನೊಟ್ಟಿಗೆ ಮಾತಾಡಿ, ನಾನು ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ತಂದೆಯಾದ ಪರಮಾತ್ಮನು ಒಬ್ಬರೇ. ಆ ತಂದೆಯಾದ ಪರಮಾತ್ಮನ ರೂಪ ಮಾನವ ನೇತ್ರಗಳಿಂದ ಭೂಮಿ ಮೇಲೆ ಹುಟ್ಟಿರುವಂಥ ಯಾವ ಮಾನವನು ನೋಡಿಲ್ಲ ರೀ, ಮಾನವ ನೇತ್ರಗಳಿಂದ ಯಾರು ನೋಡಿಲ್ಲ ರೀ, ಮಾನವ ನೇತ್ರಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದು ತಂದೆಯಾದ ಆ ಪರಮಾತ್ಮನು ತನ್ನ ಭಕ್ತಾದಿಗಳ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ತಿಳಿಸ್ಕೊಟ್ಟಿದ್ದಾನೆ. ಆ ತಂದೆಯಾದ ದೇವರು ಎಷ್ಟಿದ್ದಾನೆ ಗೊತ್ತಾ? ಆತನ ಅಗಲ, ಆತನ ಉದ್ದ ಎಷ್ಟಂತಂದ್ರೆ ನೋಡುವಾಗ ಏನ್ರಿ, ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾನೆ ಪ್ರಿಯರೇ. ಸತ್ಯವೇದ ಗ್ರಂಥದಲ್ಲಿ ಸೊಲೊಮೋನ್ ಮಹಾರಾಜನು ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ರಾಜನು, ದೇಶವನ್ನು ಆಳಿರುವಂಥ ರಾಜನು, 40 ವರ್ಷ ಪರಿಪಾಲನೆ ಮಾಡಿರುವಂಥ ಅರಸನು. ಕ್ರೈಸ್ತ ಪೂರ್ವ 1000 ವರ್ಷಗಳ ಹಿಂದೆ 40 ವರ್ಷ ಪರಿಪಾಲನೆ ಮಾಡಿರುವಂಥ ಸೊಲೊಮೋನ್ ಮಹಾರಾಜನಿದ್ದಾನೆ. ಈ ಸೊಲೊಮೋನ್ ಮಹಾರಾಜನು ಪ್ರಿಯರೇ ಬಂಗಾರದಿಂದ ದೇವರಿಗೆ ಮಂದಿರವನ್ನು ನಿರ್ಮಾಣ ಮಾಡ್ತಾನೆ, ಬಂಗಾರದಿಂದ. ಆಗ ನಿರ್ಮಾಣ ಮಾಡಿದಾಗ ತಂದೆಯಾದ ದೇವರು ಹೇಳಿರುತ್ತ ಮಾತು ಏನು ಗೊತ್ತಾ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ಸೊಲೊಮೋನು ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡ್ತೀಯ. ನಾನು ಎಷ್ಟು ಉದ್ದ ಇದ್ದೀನಿ ಗೊತ್ತಾ? ಆಕಾಶ ನನ್ನ ಸಿಂಹಾಸನ, ಭೂಮಿ ನಾನು ಪಾದ ಇಡುವಂಥ ಪೀಠ, ಪಾದಪೀಠ, ಪಾದಪೀಠ, ಭೂಮಿ ಪಾದಪೀಠವಂತೆ. ಯಾರಿಗೆ? ತಂದೆಯಾದ ಪರಮಾತ್ಮನಿಗೆ, ತಂದೆಯಾದ ದೇವರಿಗೆ, ಸರ್ವೇಶ್ವರನಿಗೆ, ಸರ್ವೇಶ್ವರನಿಗೆ. ಏನ್ರಿ, ನಾವೆಲ್ಲರೂ ತಂದೆಯಾದ ಪರಮಾತ್ಮನೇ, ತಂದೆಯಾದ ಪರಮಾತ್ಮನೇ, ದೇವರೇ ಅಂತ ನಾವು ಕರೀತಾ ಇದ್ದೀವಿ. ಆ ದೇವರು ಯಾವ ರೀತಿ ಇದ್ದಾನೆ ಅಂತ ನೋಡುವಾಗ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದ ಪೀಠ ಅಂತೇಳಿ, ಅಷ್ಟು ದೊಡ್ಡ ದೇವರು. ಆತನಿಗೆ ಜನನ ಮರಣ ಇಲ್ಲ ರೀ, ಆತನಿಗೆ ಜನನ ಮರಣ ಎನ್ನುವಂಥದ್ದಿಲ್ಲ ರೀ. ಆತನು ಇದ್ದಾತನು, ಕೋಟ್ಯಾನ್ ಕೋಟಿ ವರ್ಷಗಳ ಹಿಂದೆ ಹೋದರೆ ಆಗಲೂ ಇರ್ತಾನೆ, ಇನ್ನು ಎಷ್ಟು ಹಿಂದೆ ಹೋದ್ರೂ ಇದ್ದಾತನು, ಇರುವಾತನು. ಆತನಿಗೆ ಜನನ ಮರಣ ಇಲ್ಲ ರೀ. ತಂದೆಯಾದ ಸರ್ವೇಶ್ವರನಿಗೆ, ಪರಮಾತ್ಮನಿಗೆ ಜನನ ಎನ್ನುವಂಥದ್ದು, ಮರಣ ಎನ್ನುವಂಥದ್ದು ಇಲ್ಲ ಆತನಿಗೆ. ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಯೆಶಾಯ ಗ್ರಂಥದಲ್ಲಿ ಒಂದು ಅದ್ಭುತವಾದಂಥ ಮಾತು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಗ್ರಂಥ 48:12 ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು, ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು, ನಾನೇ ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನನ್ನ ಕೈ ಅಸ್ಥಿವಾರವನ್ನು ಹಾಕಿತು, ಭೂಮಿಗೆ ಅಸ್ಥಿವಾರ ಅಂದರೆ ಒಂದು ದೊಡ್ಡ ಬಂಗ್ಲೆಯನ್ನು, ದೊಡ್ಡ ಭವನವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಸ್ಥಿವಾರವನ್ನು ಹಾಕ್ತಾರೆ ನೋಡಿ. ಆದರೆ ದೇವರು ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಾನಂತೆ, ಆಕಾಶ ಮಂಡಲವನ್ನು ಹರಡಿದ್ದಾನಂತೆ. ಆತನ ಯಾರು? ತಂದೆಯಾದ ಪರಮಾತ್ಮನು ಅಂತ. ತಂದೆಯಾದ ಪರಮಾತ್ಮನು ಎನ್ನುವಂಥ ಮಾತನ್ನು ಬೈಬಲ್ ಗ್ರಂಥದಲ್ಲಿ ಲಿಖಿತವಾಗಿದೆ ರೀ. ತಂದೆಯಾದ ಪರಮಾತ್ಮನು, ಈ ತಂದೆಯಾದ ಪರಮಾತ್ಮನು ಏನ್ರಿ, ಪ್ರಪಂಚಕ್ಕೆ ಪರಮಾತ್ಮನ, ಟೋಟಲ್ ವಿಶ್ವ, ಟೋಟಲ್ ಏನಿದೆ, ಆಕಾಶ, ಭೂಮಿ, ಪಂಚಭೂತಗಳು, ಗ್ರಹಗಳು, ಇವೆಲ್ಲ ಉಂಟು ಮಾಡಿದ್ದೇ ತಂದೆಯಾದ ದೇವರು. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಉಂಟು ಮಾಡಿದ್ದಾನೆ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರತಿಯೊಬ್ಬರೂ ಗಮನಿಸ್ರಿ. ಏನ್ರಿ ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರಿ, ಇನ್ನೊಂದು ಮಾತನ್ನು. ಅದೇ ಯೆಶಾಯನ ಗ್ರಂಥ 64:8 64:8 ಹೀಗಲಾದರೂ ಯಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು
ಜೇಡಿ ಮಣ್ಣು ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಯಹೋವನೇ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಒಬ್ಬ ಭಕ್ತನ ಒಪ್ಕೊಳ್ತಾ ಇದ್ದಾನೆ, ಒಬ್ಬ ಭಕ್ತನು ಯಶಾಯನು ಎನ್ನುವಂಥ ಪ್ರವಾದಿ. ಏನ್ರಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಅಂದರೆ ಒಬ್ಬ ಕುಂಬಾರನು ತನಗಿಷ್ಟ ಬಂದ ಹಾಗೆ ಗಡಿಗೆಗಳನ್ನು ಮಡಿಕೆಗಳನ್ನು ತಯಾರು ಮಾಡ್ತಾನೆ. ಎಷ್ಟೋ ಮಡಿಕೆಗಳನ್ನು, ಎಷ್ಟೋ ಗಡಿಗೆಗಳನ್ನು ಕುಂಬಾರನು ತಯಾರು ಮಾಡ್ತಾನೆ. ಈ ಗಡಿಗೆಗಳು ಎಲ್ಲ ಸೇರಿ ಗಡಿಗಳಿಗೆ ಇರುತ್ತಲ್ವ ರೀ, ಎಲ್ಲ ಒಂದು ಮಡಿಕೆಗಳಿದೆ ನೋಡಿ, ಮಡಿಕೆಗಳು ಇಲ್ಲ ಗಡಿಗೆ ಅಂತೀರೋ ಇಲ್ಲ ಮಡಿಕೆ ಅಂತಿರೋದು ನಿಮ್ಮಿಷ್ಟ. ಈ ಎಲ್ಲ ಗಡಿಗೆಗಳು ಮಡಿಕೆಗಳು ಸೇರಿ ಕುಂಬಾರನನ್ನು ತಯಾರು ಮಾಡೋದಕ್ಕಾಗತ್ತೇನ್ರಿ? ಕುಂಬಾರನನ್ನು ತಯಾರು ಮಾಡೋದಕ್ಕಾಗತ್ತಾ? ಆಗೋದಿಲ್ಲ ರೀ. ಮಣ್ಣು ಮಣ್ಣೇ, ಅದು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ಕುಂಬಾರನು, ಗಡಿಗೆಗಳನ್ನು ತಯಾರು ಮಾಡಿರುವಂಥದ್ದು ಕುಂಬಾರನು, ಗಡಿಗೆಗಳನ್ನು ತಯಾರು ಮಾಡಿರುವಂಥದ್ದು ಅಂದರೆ ಮಡಿಕೆಗಳನ್ನು ತಯಾರು ಮಾಡಿರುವಂಥವರು ಕುಂಬಾರನು. ಈ ಮಡಿಕೆಗಳನ್ನು ಮಣ್ಣಿನ ಮೂಲಕ ತಯಾರು ಮಾಡಿದ್ದಾನೆ. ಮಣ್ಣಿನ ಮೂಲಕ ತಯಾರು ಮಾಡಲ್ಪಟ್ಟಿರುವಂಥ ಈ ಮಡಿಕೆಗಳು ಬಂದು ಎಲ್ಲ ಒಕ್ಕಟ್ಟಾಗಿ ಆ ಕುಂಬಾರನನ್ನು ತಯಾರು ಮಾಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. ನಾವೆಲ್ಲರೂ ದೇವರ ಸೃಷ್ಟಿ, ಎಷ್ಟು ಮಂದಿ ಇದ್ದೀವಿ ಭೂಮಿಯ ಮೇಲೆ? 750 ಕೋಟಿ ಮಾನವರಿದ್ದೀವಿ. ನಾವೆಲ್ಲರೂ ಸೇರಿ ತಂದೆಯಾದ ಪರಮಾತ್ಮನನ್ನು ಉಂಟು ಮಾಡೋದಕ್ಕಾಗತ್ತಾ? ಪರಮಾತ್ಮನ ಈ ರೀತಿ ಇದ್ದಂತ ಉಂಟು ಮಾಡೋದಕ್ಕಾಗತ್ತಾ? ಉಂಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯಲ್ಲಿ ಇದ್ದಾನಂತ ಯಾವ ರೀತಿ ನೀವು ತಿಳ್ಕೊಳ್ತೀರಾ? ದೇವರು ತಂದೆಯಾದ ಪರಮಾತ್ಮನು ಈ ಆಕಾರದಲ್ಲಿ ಇದ್ದಾನಂತ ಯಾವ ರೀತಿ ರೂಪಿಸ್ಕೊಳ್ತೀರಾ? ಆತನು ಆತ್ಮಸ್ವರೂಪನು, ಕಣ್ಣಿಗೆ ಕಾಣಲಾರದಂಥ ಆತ್ಮಸ್ವರೂಪನು ತಂದೆಯಾದ ಪರಮಾತ್ಮನು. ಆ ತಂದೆಯಾದ ಪರಮಾತ್ಮನು ಆತ್ಮಸ್ವರೂಪನಾಗಿರುವಾಗ ಯಾವ ಆಕಾರದಲ್ಲಿ ನೀವು ರೂಪಿಸ್ತೀರಾ ಆತನನ್ನು? ಯಾಕೆಂದರೆ ಒಂದ್ಸಾರಿ ನಿಮ್ಮ ಪಂಡಿತರಿಗೆ ಇಲ್ಲ ಹಿರಿಯರಿಗೆ, ದೊಡ್ಡ ದೊಡ್ಡ ಸ್ವಾಮಿಗಳು ಹೋಗಿ ಕೇಳಿ ಆ ತಂದೆಯಾದ ಪರಮಾತ್ಮನ ಆಕಾರ ಯಾವ ರೀತಿ ಇರುತ್ತಂತ ಕೇಳಿ ಅವ್ರು ಹೇಳ್ತಾರೆ ಪ್ರಿಯರೇ. ಒಂದು ವೇಳೆ ಏನಾದರೂ ಪ್ರಶ್ನೆ ಇದ್ದರೆ, ಇಲ್ಲಾಂದರೆ ನನಗೆ ಕೇಳಿ ನಾನು ಹೇಳ್ತೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಲ್ಲ. ತಂದೆಯಾದ ಪರಮಾತ್ಮನು ಆತ್ಮಸ್ವರೂಪನು, ಕಣ್ಣಿಗೆ ಕಾಣಲಾದಂಥ ಶಕ್ತಿ ಸ್ವರೂಪನು. ಆ ತಂದೆಯಾದ ಪರಮಾತ್ಮನು ಮನುಷ್ಯನನ್ನು ರೂಪಿಸಿದ್ದಾನೆ. ಈ ದೇಹದಲ್ಲಿ ತಂದೆಯಾದಂಥ ಪರಮಾತ್ಮನಲ್ಲಿ ಇರುವಂಥ ಆತ್ಮ ಈ ದೇಹದಲ್ಲಿ ಇದೆ, ಸ್ವಲ್ಪ ಭಾಗ ಇದೆ ಆತ್ಮ. ಆತ್ಮ ಇದ್ದಿದ್ದಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಅದೇ ಆತ್ಮ ಈ ದೇಹದಿಂದ ಹೊರಟೋದ್ರೆ ಇದು ಸತ್ತ ಹೆಣ ಆಗುತ್ತೆ, ಶವ ಆಗುತ್ತೆ. ಆತ್ಮ ಹೊರಟೋಗುತ್ತೆ. ಎಲ್ಲಿಗೆ ಹೊರಟೋಗುತ್ತೆ? ಪ್ರಸಂಗಿ ಗ್ರಂಥ ಹನ್ನೆರಡನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿರುತ್ತೆ ನೋಡಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಮಣ್ಣು ಮಣ್ಣಪಾಲಾಗುತ್ತೆ. ದೇಹ ಏನ್ರಿ ಈ ದೇಹ ಇದೆ ಅಲ್ವ ಪ್ರಿಯರೇ, ಮಣ್ಣಿನಿಂದ ತಯಾರು ಮಾಡಲ್ಪಟ್ಟಿದೆ, ಮಣ್ಣಿನಿಂದ ತಯಾರಾಗಿದೆ. ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಿರುವಂಥ ಈ ದೇಹ ಮಣ್ಣಪಾಲಾಗುತ್ತೆ. ದೇಹದಲ್ಲಿ ಆತ್ಮ ಇದೆ, ದೇವರ ಬಳಿಯಲ್ಲಿ ಹೋಗುತ್ತೆ. ದೇವರ ಬಳಿಯಲ್ಲಿ ಹೋದ ನಂತರ ನರಕಕ್ಕೆ ಕಳಿಸ್ಬೇಕೋ ಸ್ವರ್ಗಕ್ಕೆ ಕಳಿಸ್ಬೇಕೋ, ನರಕಕ್ಕೆ ಕಳಿಸ್ಬೇಕೋ ಸ್ವರ್ಗಕ್ಕೆ ಕಳಿಸ್ಬೇಕೋ ಎನ್ನುವಂಥದ್ದು ಅದು ದೇವರ ಕೈಯಲ್ಲಿದೆ. ಇಲ್ಲಿ ಭೂಲೋಕದಲ್ಲಿ ಭಕ್ತನಾಗಿ ನೀತಿವಂತನಾಗಿ ಜೀವಿಸಿದರೆ ದೇವರು ಸ್ವರ್ಗಕ್ಕೆ ಕಳಿಸ್ತಾನೆ, ಇಲ್ಲದೆ ಹೋದರೆ ನರಕ ಅಗ್ನಿಗೆ ಕಳಿಸ್ಕೊಡ್ತಾನೆ. ಇವಾಗ ಯೇಸು ಕ್ರಿಸ್ತನ ಯಾರು? ಇವಾಗ ತಂದೆಯಾದ ಪರಮಾತ್ಮನಿದ್ದಾನೆ. ತಂದೆಯಾದ ಪರಮಾತ್ಮನ ಇದ್ದ ಆತನು ಇರುವ ಆತನು ಯೇಸು ಕ್ರಿಸ್ತನು. ಯಾರು ಮತ್ತೆ? ಯೇಸು ಕ್ರಿಸ್ತನು ದೇವರ ಮಗನಾದ ದೇವರು. ಅರ್ಥ ಮಾಡ್ಕೊಳ್ಳಿ ನೀವೆಲ್ಲರೂ. ಯಾಕೆಂದರೆ ಯೇಸು ಕ್ರಿಸ್ತನು ದೇವರ ಮೂಲಕ ಬಂದಿರೋರು. ಯೇಸುಕ್ರಿಸ್ತನು ದೇವರ ಮೂಲಕ ನಮ್ಮ ಖಂಡದಲ್ಲೇ ಹುಟ್ಟಿದವರು, ಅವರು ನಮ್ಮ ಖಂಡದಲ್ಲಿ ಜನಿಸಿದ್ದಾರೆ. ಅವರು ಸುಮಾರು 2000 ವರ್ಷಗಳ ಹಿಂದೆ ನಮ್ಮ ಯಶೆ ಖಂಡದಲ್ಲಿ ಯೇಸುಕ್ರಿಸ್ತನು ಮಾನವ ಆಕಾರವನ್ನು ಧರಿಸಿಕೊಂಡು 1ನೇ ಶತಮಾನದಲ್ಲಿ ಬಂದಿದ್ದಾರೆ ಪ್ರಿಯರೇ. ಯಶ್ಯಾಖಂಡದಲ್ಲೇ, ನಮ್ಮ ಖಂಡದಲ್ಲೇ, ಯೆರೂಶಲೇಮ್ ನಮ್ಮ ಖಂಡದಲ್ಲೇ ಇದೆ ರೀ.
ಅಮೇರಿಕ ಖಂಡದಲ್ಲಿ, ಆಫ್ರಿಕಾ ಖಂಡದಲ್ಲಿ ಇಲ್ಲ ರೀ, ನಮ್ಮ ಖಂಡದಲ್ಲೇ ಇದೆ. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು, ಎಲ್ಲರೂ ಕೂಡ ಗಮನಿಸ್ರಿ. ಏನ್ರಿ ಪ್ರತಿಯೊಬ್ಬರು ಗಮನಿಸ್ರಿ ನೋಡಿ. ಒಂದ್ಸಾರಿ ಯೋಹಾನ್ ಬರೆದ ಸುವಾರ್ತೆ 17:4 ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯಾದ ಪರಮಾತ್ಮನೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಯಾರು ಹೇಳುವಂಥ ಮಾತು? ಯೇಸು ಕ್ರೀಸ್ತನು ಹೇಳುವಂಥ ಮಾತು, ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಹೇಳುವಂಥ ಮಾತು. 1ನೇ ಶತಮಾನದಲ್ಲಿ ಮಾನವ ಆಕಾರವನ್ನು ಧರಿಸ್ಕೊಂಡು ಬಂದಿದ್ದಾರೆ ಪ್ರಿಯರೇ, ಮರಿಯಮ್ಮಳ ಮೂಲಕ ದೇವರ ಕೃಪೆಯಿಂದ ಬಂದ ನಂತರ ದೇವರು ಕೊಟ್ಟಿರುವಂಥ ಕೆಲಸವನ್ನು ಸಂಪೂರ್ಣವಾಗಿ ನೆರವೇರಿಸಿದ ನಂತರ ಹೇಳುವಂಥ ಮಾತು ಏನು ಗೊತ್ತಾ? ತಂದೆಯಾದ ದೇವರೇ, ನೀವು ಕೊಟ್ಟಿರುವಂಥ ಕೆಲಸವನ್ನು, ನೀವು ನನಗೆ ಏನೇನು ಕೆಲಸ ಕೊಟ್ಟಿದ್ದೀರೋ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೆರವೇರಿಸಿದ್ದೀನಿ ತಂದೆ. ಲೋಕ ಉಂಟಾಗಲಾರದ ಮೊದಲು ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯನ್ನು ಈಗ ಮಹಿಮೆ ಪಡಿಸು ಅಂತ ತಂದೆಯಾದ ಪರಮಾತ್ಮನಿಗೆ ಯೇಸು ಕ್ರಿಸ್ತನು ಕೇಳುವಂಥದ್ದು. ತಂದೆಯಾದ ಪರಮಾತ್ಮನ ಮೂಲಕ ಬಂದಿರೋರು ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಏನಾಗಬೇಕಂತ ನೋಡುವಾಗ, ದೇವರ ಮಗನು ಯೇಸು ಕ್ರಿಸ್ತನು. ದೇವರ ಮಗನು ಏನಾಗ್ತಾನೆ? ದೇವರಾಗ್ತಾನೆ. ತಂದೆಯಾದ ದೇವರಲ್ಲ, ಮತ್ತೆ ತಂದೆಯಾದ ದೇವರಲ್ಲ, ದೇವರ ಮಗನಾದ ದೇವರು. ಏನ್ರಿ ದೇವರ ಮಗನಾದ ದೇವರು? ನಿಮಗೆ ಅರ್ಥ ಆಗಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಿಮಗೆ ಅರ್ಥ ಆಗಬೇಕಾದ್ರೆ, ಒಂದು ದೇಶವನ್ನು ಆಳುವಂಥ ಅರಸನಿದ್ದಾನೆ. ಅರಸನಿಗೆ ಒಬ್ಬ ಮಗನು ಹುಡ್ತಾನೆ. ಆ ಮಗನು ದೊಡ್ಡವನಾದ ನಂತರ ಏನಂತಾರೆ ಅರಸನ ಮಗನಿಗೆ ಏನಂತಾರೆ? ಅರಸನ ವಂಶದವನು ಅಂದರೆ ಅರಸನು. ಅರಸನ ಮಗನು ಅರಸನಾಗ್ತಾನೆ. ಇನ್ನೊಂದು ನಿಮಗೆ ಅರ್ಥ ಆಗಬೇಕಾದ್ರೆ, ಒಂದು ಸಿಂಹ ಒಂದು ಮರಿಯನ್ನು ಪಡೆದಿದೆ ಅಂತ ತಿಳ್ಕೊಟ್ರೆ, ಒಂದು ಸಿಂಹವು ಒಂದು ಮರಿಯನ್ನು ಎತ್ತಿದೆ ಅಂತ ತಿಳ್ಕೊಳ್ಳಿ. ಆ ಸಿಂಹ ಏನಂತಾರೆ ಹೇಳಿ? ಸಿಂಹದ ಮರಿ ಅಂತಾರೆ. ಆ ಸಿಂಹ ದೊಡ್ಡದಾದ ನಂತರ ಸಿಂಹ ಹೌದಲ್ವಾ? ಒಂದು ಕುದುರೆ ಇದೆ ಅಂತ ತಿಳ್ಕೊಳ್ಳಿ. ಒಂದು ಕುದುರೆ ಒಂದು ಮರಿ ಹಾಕಿದರೆ ಕುದುರೆ ಮರಿ. ಆ ಕುದುರೆ ಮರಿ ದೊಡ್ಡದಾದ ನಂತರ ಕುದುರೆ. ಒಂದು ಚಿರತೆ ಇದೆ, ಆ ಚಿರತೆ ಒಂದು ಮರಿ ಹಾಕಿದರೆ ಒಂದು ಚಿರತೆ ಮರಿ. ಆ ಚಿರತೆ ದೊಡ್ಡದಾದ ನಂತರ ಚಿರತೆ ಮರಿ ದೊಡ್ಡದಾದ ನಂತರ ಚಿರತೆ. ಅದೇ ರೀತಿಯಲ್ಲಿ ಹುಲಿ ಮರಿ ಒಂದು ಹುಲಿ ಮರಿ ಹಾಕಿದೆ, ಆ ಹುಲಿ ಮರಿ ದೊಡ್ಡದಾದ ನಂತರ ಹುಲಿ. ತಂದೆಯಾದ ಪರಮಾತ್ಮನು ತನ್ನ ಮಗನನ್ನು ಪಡೆದಿದ್ದಾನೆ. ಆ ಮಗನು ದೇವರಲ್ಲಿ ಇರುವುದರಿಂದ ದೇವರಾಗ್ತಾನೆ. ದೇವರ ಮಗನು ದೇವರಾಗ್ತಾನೆ. ಅದೇ ರೀ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಕೂಡ ದೇವರ ಮಕ್ಕಳು. ದೇವರ ಮಾರ್ಗದಲ್ಲಿ ನಡ್ಕೊಂಡ್ರೆ ನಾವು ಕೂಡ ದೇವರುಗಳು ಅಂತ ಹೇಳಿದಾನೆ ನೋಡಿ. ನಮ್ಮನ್ನು ಕುರಿತು ಏನಂತ ಹೇಳಿದಾನೆ ಗೊತ್ತಾ? ನೀವು ದೇವರುಗಳು ಅಂತ ಹೇಳಿದ್ದಾನೆ. ಅದನ್ನು ಕೂಡ ನೋಡಿ, ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಅಂದರೆ ತಂದೆಯಾದ ದೇವರಲ್ಲ, ದೇವರಿಂದ ಬಂದಿರುವಂಥ ಸ್ವಲ್ಪ ಭಾಗ. ಸಮುದ್ರದಲ್ಲಿ ನೀರಿದೆ, ಆ ಸಮುದ್ರದಲ್ಲಿರುವಂಥ ನೀರು ಮಳೆಯಾಗಿ ಮನೆ ಮುಂದೆ ಸುರಿತಾ ಇದೆ. ಒಂದು ಗ್ಲಾಸಲ್ಲಿ ನೀರು ತರ್ತೀರಾ, ಗ್ಲಾಸಲ್ಲಿರುವಂಥ ನೀರು ಅದೇ ಪ್ರಕಾರ ಸಮುದ್ರದಲ್ಲಿರುವಂಥದ್ದು ನೀರು ಕೂಡ ನೀರು. ಆದರೆ ಗ್ಲಾಸಲ್ಲಿರುವಂಥದ್ದು ಸಮುದ್ರ ಅಲ್ಲ, ಗ್ಲಾಸಲ್ಲಿರುವಂಥ ನೀರು ಸ್ವಲ್ಪ ನೀರು. ಅಂದರೆ ಆ ಸ್ವಲ್ಪ ನೀರೇ ಉದಾಹರಣೆಗೆ ನಮ್ಮ ದೇಹದಲ್ಲಿರುವಂಥ ಆತ್ಮ. ಅಂದರೆ ತಂದೆಯಾದ ಪರಮಾತ್ಮನಲ್ಲಿ ಇರುವಂಥ ಆತ್ಮ ಈ ದೇಹದಲ್ಲಿ ಬಂದಿದೆ ರೀ. ಈ ದೇಹದಲ್ಲಿ ಬಂದಿರುವಂಥ ಆತ್ಮ ಸ್ವಲ್ಪ ಭಾಗ ಇದ್ದೀರಿ, ಸ್ವಲ್ಪ. ಅಂದರೆ ಸಮುದ್ರದಲ್ಲಿರುವಂಥ ನೀರಿಗೆ ನೀರು ಅಂತಾರೆ, ಒಂದು ಗ್ಲಾಸಲ್ಲಿರುವಂಥದ್ದು ನೀರಿಗೆ ಕೂಡ ಅದಕ್ಕೂ ನೀರಂತಾರೆ. ದೇವರಲ್ಲಿರುವಂಥ ದೇವರ ಆತ್ಮಸ್ವರೂಪನು, ಅದೇ ಪ್ರಕಾರ ದೇವರಿಂದ ಬಂದಿರುವಂಥ ದೇಹದಲ್ಲಿರುವಂಥ ಇದು ಕೂಡ ಆತ್ಮ ದೇಹದಲ್ಲಿರುವಂಥದ್ದು. ಅಂದರೆ ದೇವರಿಂದ ಬಂದಿರುವಂಥ ದೇವರುಗಳು, ದೇವರ ಮಕ್ಕಳು ನಾವೆಲ್ಲರೂ. ಅದು ಯೇಸು ಕ್ರಿಸ್ತನು ಹೇಳಿದ್ದಾನೆ, ಯೇಸು ಸ್ವಾಮಿ ಹೇಳಿದ್ದಾನೆ ನೋಡಿ ಒಂದು ಸಾರಿ. ಅದೇ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮೆಲ್ಲರನ್ನು ಕುರಿತು. ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರನ್ನು ಕುರಿತು ಏನಂತ ಹೇಳಿದ್ದಾನೆ ಗೊತ್ತಾ? ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಅಂತ ಹೇಳಿದ್ದಾನೆ ರೀ.
ದೇವರುಗಳು ಅಂದರೆ ದೇವರಿಂದ ಬಂದಿರುವಂಥ ನಾವೆಲ್ಲರೂ ದೇವರುಗಳು ಅಂದರೆ ನೀವೆಲ್ಲರೂ ನನ್ನ ತಮ್ಮಂದಿರು ಅಂತ ಹೇಳಿದ್ದಾರೆ. ನೀವೆಲ್ಲರೂ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ತಮ್ಮಂದಿರು, ನನ್ನ ತಂಗಿಯರು ಅಂತ ಭೂಮಿಯ ಮೇಲೆ ಇರುವಂಥ ಸರ್ವ ಮಾನವರನ್ನು ಕುರಿತು ಹೇಳಿರುವಂಥ ಮಾತು ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. 10:34 ಒಂದೊಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 34, ನೀವು ದೇವರುಗಳೇ ಎಂದು ನಾನು ಹೇಳಿದನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಶಾಸ್ತ್ರವು ಸುಳ್ಳಾಗಲಾರ್ದಷ್ಟೇ, ಶಾಸ್ತ್ರವು ಸುಳ್ಳಾಗಲಾರ್ದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿರುವವನು ದೇವರುಗಳೆಂದು ಆತನು ಹೇಳಿರುವಲ್ಲಿ, ಆತನು ಹೇಳಿರುವಲ್ಲಿ ಒಂದು ಸಾರಿ ನೀವು ಆಲೋಚನೆ ನೋಡಿ. ಅಂದರೆ ದೇವರ ವಾಕ್ಯವನ್ನು ಯಾರು ಅರ್ಥ ಮಾಡ್ಕೊಳ್ತೀರೋ, ದೇವರ ವಾಕ್ಯವನ್ನು ಯಾರು ಸ್ವೀಕರಿಸ್ತೀರೋ ಅವರೆಲ್ಲರೂ ಕೂಡ ದೇವರುಗಳು. ಅಂದರೆ ತಂದೆಯಾದ ದೇವರಲ್ಲ, ದೇವರ ಮಕ್ಕಳಾದ ದೇವರುಗಳು. ಯೇಸುಕ್ರಿಸ್ತನು ದೇವರ ಮಗನಾದ ದೇವರು. ಇನ್ನೊಂದು ಹೇಳಬೇಕಾ, ಯೇಸುಕ್ರಿಸ್ತನು ಲೋಕಕ್ಕೆ ರಕ್ಷಕನು. ಆತನ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾನೆ. ನೋಡಿ ಒಂದ್ಸಾರಿ ಯೋಹಾನನ ಬರೆದ ಸುವಾರ್ತೆ ಒಂದನೇ ವಚನ ಎರಡನೇ ವಚನದಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆದಿಯಲ್ಲಿ ಅಂದರೆ ಪ್ರಾರಂಭದಲ್ಲಿ ಏನಿದೆ, ವಾಕ್ಯವಿತ್ತು. ವಾಕ್ಯ ಅಂದರೆ ವಚನ, ದೇವರ ಮಾತುಗಳು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಶರೀರ ದಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದಿದೆ. ವಾಕ್ಯವು ಅಂದರೆ ದೇವರ ಮಗನಾಗಿರುವಂಥ ವಾಕ್ಯದ ರೂಪದಲ್ಲಿರುವಂಥ ಯೇಸುಕ್ರಿಸ್ತನು ಮಾನವ ಆಕಾರವನ್ನು ಧರಿಸಿಕೊಂಡು 1ನೇ ಶತಮಾನದಲ್ಲಿ ಈ ಭೂಲೋಕದಲ್ಲಿ ಜನಿಸಿದ್ದಾನೆ ಪ್ರಿಯರೇ. ಇನ್ನೊಂದು ಮಾತನ್ನು ನೋಡಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 4:4 ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮಗೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆವು ಒಂದೇ, ದೀಕ್ಷಾಸ್ಥಾನ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಅಂದರೆ ಎಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಒಬ್ಬನೇ, ಪವಿತ್ರಾತ್ಮನು ಒಬ್ಬನೇ, ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಒಬ್ಬನೇ, ಅದೇ ರೀತಿಯಲ್ಲಿ ತಂದೆಯಾದ ಪರಮಾತ್ಮನು ಒಬ್ಬನೇ ಇದ್ದಾನೆ. ಊರಿಗೆ ಒಬ್ಬ ಪರಮಾತ್ಮನಿಲ್ಲ, ದೇಶಕ್ಕೆ ಒಬ್ಬ ಪರಮಾತ್ಮನಿಲ್ಲ, ಈ ವಿಶ್ವದಲ್ಲಿ ಪರಮಾತ್ಮನು ಒಬ್ಬರೇ ಇದ್ದಾರೆ. ಆತನೇ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ್ರು, ಆತನ ಮೂಲಕ ಯೇಸುಕ್ರಿಸ್ತನು ಬಂದರು, ಆತನ ಮೂಲಕ ತಂದೆಯಾದ ಪರಮಾತ್ಮನ ಮೂಲಕ ಯೇಸುಕ್ರಿಸ್ತನು ಬಂದರು, ಯೇಸುಕ್ರಿಸ್ತನ ಮೂಲಕ ಪ್ರಪಂಚಕ್ಕೆ ರಕ್ಷಣೆ ಇದೆ, ರಕ್ಷಣೆ ಪ್ರಪಂಚಕ್ಕೆ ವಿಮೋಚನೆ ಇದೆ, ಪ್ರಪಂಚಕ್ಕೆ ಮೋಕ್ಷ ಇದೆ. ಯಾಕೆಂದರೆ ತಂದೆಯಾದ ಪರಮಾತ್ಮನು ಯೇಸು ಕ್ರಿಸ್ತನ ಮೂಲಕ ಎಲ್ಲರನ್ನು ರಕ್ಷಿಸಬೇಕು ಎನ್ನುವಂಥ ಉದ್ದೇಶ ಇದೆ ರೀ. ಯೇಸು ಕ್ರಿಸ್ತನ ಮೂಲಕ, ಯೇಸು ಅಂದರೆ ಏನು ಗೊತ್ತಾ, ರಕ್ಷಕನು ಅಂತ ಅರ್ಥ. ಯೇಸು ಅಂದರೆ ರಕ್ಷಕನು, ಅಂದರೆ ಕಾಪಾಡೋದಕ್ಕೆ ಬಂದಿರುವಂಥ ರಕ್ಷಕನು. ಕ್ರಿಸ್ತನು ಅಂದರೆ ಅರ್ಥ ಏನು ಗೊತ್ತಾ, ಕ್ರಿಸ್ತನು ಅಂದರೆ ಅಭಿಷೇಕಿಸಲ್ಪಟ್ಟವರು, ಅಂದರೆ ದೇಶವನ್ನು, ಪ್ರಪಂಚವನ್ನು ಆಳೋದಕ್ಕೆ ಅಭಿಷೇಕಿಸಲ್ಪಟ್ಟವರು, ಆತ್ಮೀಯ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡೋದಕ್ಕೆ ಅಭಿಷೇಕಿಸಲ್ಪಟ್ಟವರು. ಕ್ರಿಸ್ತನು ಪ್ರಪಂಚವನ್ನು ಆಳೋದಕ್ಕೆ ಚಕ್ರವರ್ತಿಯಾಗಿ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಅಭಿಷೇಕಿಸಲ್ಪಟ್ಟವನು, ಅರಸನು. ಯೇಸು ಕ್ರಿಸ್ತನು ಯಾರು ಅಭಿಷೇಕ ಮಾಡಿದ್ದಾರೆ? ತಂದೆಯಾದ ದೇವರು ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರೋದಕ್ಕೆ, ಪ್ರಪಂಚವನ್ನು ಕಾಪಾಡೋದಕ್ಕೆ, ಪ್ರಪಂಚವನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ
ಆತನು ಬಂದಿರುವುದರಿಂದ ಆತನ ಮೂಲಕ ಲೋಕಕ್ಕೆ ಏನಿದೆ ಅಂತಂದರೆ ರಕ್ಷಣೆ ಇದೆ, ಆತನ ಮೂಲಕ ಲೋಕಕ್ಕೆ ವಿಮೋಚನೆ ಇದೆ. ನೋಡಿ ಇನ್ನೊಂದು ಮಾತನ್ನು ಪ್ರಿಯರಾದ ದೇವರ ಮಕ್ಕಳಿರ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:6 ವಚನದಿಂದ, ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರಬೇಕೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನಂತೆ. ಯಾರು? ತಂದೆಯಾದ ಪರಮಾತ್ಮನು ಆತನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನಂತೆ ಯೇಸು ಕ್ರಿಸ್ತನಿಗೆ. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು, ಉತ್ಕೃಷ್ಟವಾದಂಥ ಹೆಸರನ್ನು ಆತನಿಗೆ ಕೊಟ್ಟಿದ್ದಾನಂತೆ. ಉನ್ನತವಾದಂಥ ಶ್ರೇಷ್ಠವಾದಂಥ ಹೆಸರನ್ನು. ಆದ್ದರಿಂದ ಪರಲೋಕದಲ್ಲಿರುವಂಥವರಾಗಿರ್ಬೋದು, ದೇವದೂತರಿದ್ದರು, ಕೋಟ್ಯಾನುಕೋಟಿ ದೇವದೂತರು ಅವರಾಗಿರ್ಬೋದು, ಭೂಲೋಕದಲ್ಲಿ ಇರುವಂಥವರಾಗಿರ್ಬೋದು, ಭೂಮಿ ಕೆಳಗೆ ಇರುವಂಥವರಾಗಿರ್ಬೋದು, ಎಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬೆಳಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾನೆ. ನಮಸ್ಕಾರ ಮಾಡಬೇಕಂತ ಅಲ್ಲೇ ಕೆಳಗಡೆ ಮಾತಿರುತ್ತೆ. ನೋಡಿ ಒಂದ್ಸಾರಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:9 ಕೆಳಗಡೆ ಮಾತು, ಅಲ್ಲೇ 9 ಏನ್ರಿ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯಾರ್ಯಾರು? ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಎಲ್ಲೆಲ್ಲಿ? ಪರಲೋಕದಲ್ಲಿರುವಂಥ ಕೋಟಿ ದೇವದೂತರು, ಭೂಲೋಕದಲ್ಲಿರುವಂಥ ಸರ್ವ ಮಾನವರು ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತುತಿ ಮಾಡುವರು, ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬೀಳ್ತಾರಾ? ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಅಡ್ಡ ಬೀಳ್ತಾರಂತಾರೆ ನಂಬಬಹುದು. ಯಾಕಂದರೆ ದೇವರ ಹತೋಟಿಯಲ್ಲಿದ್ದಾರೆ. ಆದ್ದರಿಂದ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು ಅಡ್ಡ ಬೀಳ್ಬೋದು, ಅದು ನಾವು ನಂಬ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಹೊರಗಡೆ ಇರುವಂಥ ಜನರು. ಅದೇ ಪ್ರಕಾರ ಪಾತಾಳದಲ್ಲಿರುವಂಥ ಎಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬೀಳ್ಬೋದು. ಆದರೆ ಭೂಮಿಯ ಮೇಲೆ ಏನ್ರಿ, ಭೂಮಿಯ ಮೇಲೆ ಯಾರು ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬೀಳ್ತಾ ಇದ್ದಾರೆ? ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರು ಮಾತ್ರ ಅಡ್ಡ ಬೀಳ್ತಾರಂತ ನೀವು ಅಂದ್ಕೊಳ್ತಾ ಇದ್ದೀರ. ನೀವು ಪ್ರಶ್ನೆ ಆಗ್ಬೋದು ನನಗೆ, ಏನ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದವರು ಮಾತ್ರ ಅಡ್ಡ ಬೀಳ್ತಾ ಇದ್ದಾರೆ, ಇನ್ನೂ ಉಳಿದಿರುವಂಥ ಸುಮಾರು ಎಷ್ಟೋ ಮಂದಿ ಇದ್ದಾರಲ್ಲ, ಅವರೆಲ್ಲರೂ ಯೇಸು ಕ್ರಿಸ್ತನನ್ನೇ ನಂಬಿಲ್ಲ, ಹಾಗೆ ಮಾಡ್ತಾ ಇದ್ದಾರೆ, ದ್ವೇಷಿಸ್ತಾ ಇದ್ದಾರೆ ಕ್ರಿಸ್ತನನ್ನು. ಕ್ರಿಸ್ತನ ಮಾರ್ಗವನ್ನು ದ್ವೇಷಿಸುವಂಥ ಅನೇಕರಿದ್ದಾರೆ, ಅವ್ರು ಯಾರೂ ಕೂಡ ಅಡ್ಡ ಬೀಳ್ತಾ ಇಲ್ಲ. ಮತ್ತು ತಂದೆಯಾದ ದೇವರೇನು? ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಎಲ್ಲರೂ ಕೂಡ ಆತನ ಹೆಸರಿನಲ್ಲಿ ಅಡ್ಡ ಬೀಳಬೇಕಂತ ಹೇಳಿದನಂತ ಮಾತಿದೆಯಲ್ವಾ ಓದಿದ ನಂತರ? ಯಾರು ಅಡ್ಡ ಬೀಳ್ತಾ ಇದ್ದಾರೆ? ಕ್ರೈಸ್ತರು ಮಾತ್ರ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ, ಅಡ್ಡ ಬೀಳ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಉಳಿದಿರುವಂಥ ಎಷ್ಟೋ ಮಂದಿ ಹಾಗೆ ಮಾಡ್ತಾ ಇದ್ದಾರಲ್ಲ, ಯಾರು ಕೂಡ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದಾರೆ, ದ್ವೇಷಿಸ್ತಾ ಇದ್ದಾರೆ, ಅವ್ರು ಯಾರು ನಂಬ್ತಾ ಇಲ್ಲ. ಏನ್ರಿ ಹಾಗೆ ಮಾಡೋರು ಯಾರಾದರೂ ಯೇಸು ಕ್ರಿಸ್ತನ ನಾಮದಲ್ಲಿ ಅಡ್ಡ ಬಿದ್ದಿದ್ದಾರಾ? ಯೇಸು ಕ್ರಿಸ್ತನ ನಾಮದಲ್ಲಿ ನಮಸ್ಕಾರ ಮಾಡಿದ್ದಾರೆ ಇಲ್ವಲ್ಲ? ಮತ್ತು ತಂದೆಯಾದ ದೇವರೇನು ಏನಂತ ಹೇಳಿದ್ದಾನೆ? ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಅಂತಿದೆ. ಒಡೆಯನೆಂದು, ಯೇಸು ಕ್ರಿಸ್ತನು ಒಡೆಯನೆಂದು ಯಾರು ಒಪ್ಕೊಳ್ತಾ ಇದ್ದಾರೆ? ಕ್ರೈಸ್ತರು ಒಪ್ಕೊಳ್ತಾ ಇದ್ದಾರೆ. ಕ್ರಿಸ್ತನನ್ನು ನಂಬಲಾರದವರು ಒಪ್ಕೊಳ್ತಾ ಇದ್ದಾರ? ಒಪ್ಪಿಕೊಳ್ತಾ ಇದ್ದಾರ? ಎಲ್ಲಿ ಒಪ್ಪಿಕೊಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು, ಆದರೆ ಒಪ್ಪಿಕೊಳ್ತಾ ಇದ್ದಾರೆ. ಎಲ್ಲಿ ಗೊತ್ತಾ?
ಇವತ್ತು ಪ್ರಪಂಚ ದೇಶದಲ್ಲಿ ಪೆನ್ ಹಿಡಿದು ದಿನಾಂಕವನ್ನು ಬರಿತಾ ಇದ್ದಾರೆ. ದಿನಾಂಕವನ್ನು ಇವತ್ತು ಎಷ್ಟನೇ ತಾರೀಕು? ಶುಕ್ರವಾರ. ಇವತ್ತು ಎಷ್ಟನೇ ತಾರೀಕು? 19th. ಹೌದಲ್ವಾ? ಈ 19th 7th 2019. 2019 ದಿನಾಂಕಗಳನ್ನು ಬರೀತಾ ಇದ್ದೀವಿ ಅಂತಂದರೆ ಗೊತ್ತಾ ಯಾರು ಗೊತ್ತಾ ಪ್ರಿಯರೇ? ಕಾರಣ ಯಾರು ಗೊತ್ತಾ? ಯೇಸು ಕ್ರೀಸ್ತನು. ಈ ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ಪಂಡಿತರು, ಮೇಧಾವಿಗಳು ಎಲ್ಲರೂ ಒಂದು ಸಭೆ ಏರ್ಪಾಟು ಮಾಡಿಕೊಂಡು ದಿನಾಂಕಗಳನ್ನು, ತಾರೀಕುಗಳನ್ನು ಲೆಕ್ಕ ಮಾಡೋದಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಇರಬೇಕಂತ ಹೇಳಿ ಆರಿಸ್ಕೊಂಡಿದ್ದಾರೆ ಪ್ರಿಯ. ಆತನೇ ಯೇಸು ಕ್ರೀಸ್ತನನ್ನು. ಯೇಸು ಕ್ರೀಸ್ತನಿಗಿಂತ ಮೊದಲು ಬುದ್ಧನಿದ್ದಾನೆ, ಮಹಾವೀರನಿದ್ದಾನೆ. ಬುದ್ಧನೂ ಇದ್ದಾನೆ, ಮಹಾವೀರನೂ ಇದ್ದಾನೆ. ಇನ್ನು ಎಷ್ಟೋ ಮಂದಿ ಅರಸರಿದ್ದಾರೆ, ಮೇಧಾವಿಗಳು ಇದ್ದಾರೆ, ಎಷ್ಟೆಷ್ಟೋ ಇದ್ದಾರೆ ಪ್ರಿಯರೇ. ಅವರನ್ನು ಯಾಕೆ ಮಧ್ಯವರ್ತಿಯಾಗಿ ಆರಿಸ್ಕೊಂಡಿಲ್ಲ ದಿನಾಂಕಗಳನ್ನು ಬರೆಯೋದಕ್ಕೆ? ಎಷ್ಟೋ ಮಂದಿ ಮೇಧಾವಿಗಳು, ಎಷ್ಟೋ ಮಂದಿ ಪಂಡಿತರು, ಎಷ್ಟೋ ಮಂದಿ ಇದ್ದಾರಲ್ವ ಪ್ರಿಯರೇ, ಅವರನ್ನು ಯಾಕೆ ನೇಮಿಸ್ಕೊಂಡಿಲ್ಲ? ಯೇಸು ಕ್ರಿಸ್ತನನ್ನೇ ಯಾಕೆ ನೇಮಿಸ್ಕೊಂಡ್ರು ದಿನಾಂಕಗಳನ್ನು, ತಾರೀಕುಗಳನ್ನು, ಮಾಸಗಳನ್ನು, ವರ್ಷಗಳನ್ನು ಲೆಕ್ಕ ಮಾಡೋದಕ್ಕೆ? ಇವತ್ತು ಏನ್ರಿ, ಬ್ಯಾಂಕ್ನಲ್ಲಾಗಿರ್ಬೋದು, ಇಲ್ಲ ಆಫೀಸ್ಗಳಲ್ಲಿ ಆಗಿರ್ಬೋದು, ಇಲ್ಲ ಕಂಪನಿಗಳಲ್ಲಿ ಆಗಿರ್ಬೋದು, ನೀನು ದಿನಾಂಕವನ್ನು ಬರೀತಾ ಇದೆಯಾ ಅಂದರೆ ಆ ದಿನಾಂಕ ಯಾರ ಮೂಲಕ ಪ್ರಾರಂಭವಾಗಿದೆ ಗೊತ್ತಾ? ಯೇಸು ಕ್ರಿಸ್ತನ ಮೂಲಕ ಪ್ರಾರಂಭವಾಗಿದೆ ರೀ. ಯೇಸು ಕ್ರಿಸ್ತನ ಜನನದ ಮೂಲಕ ಪ್ರಾರಂಭವಾಗಿದೆ ರೀ. ಯೇಸು ಕ್ರಿಸ್ತನ ಜನನದ ಮೂಲಕ, ಯೇಸು ಕ್ರಿಸ್ತನನ್ನು ಮಧ್ಯವರ್ತಿಯಾಗಿ ಇಟ್ಕೊಂಡು ಆ ಯೇಸು ಕ್ರಿಸ್ತನನ್ನೇ ಕಾಲವನ್ನು ಲೆಕ್ಕಿಸೋದಕ್ಕೆ ಶಕ ಪುರುಷನೆಂದು ಪ್ರಪಂಚ ದೇಶದಲ್ಲಿರುವಂಥ ಮೇಧಾವಿಗಳು ಆರಿಸ್ಕೊಂಡಿದ್ದಾರೆ. ಯಾಕೆ ಆರಿಸ್ಕೊಂಡಿದ್ದಾರೆ ಅಂದರೆ, ಯೇಸು ಕ್ರಿಸ್ತನು ನೀತಿವಂತನು, ಯೇಸು ಕ್ರಿಸ್ತನು ಶ್ರೇಷ್ಠನು, ಯೇಸು ಕ್ರಿಸ್ತನು ಪರಿಶುದ್ಧನು, ಯೇಸು ಕ್ರಿಸ್ತನು ಮೋಕ್ಷ ಪ್ರದಾತನಂತ. ಅದಕ್ಕೆ 19th 7th 2019 ಇಲ್ಲ 20th 2019 ಅಂತ ಬರಿತಾ ಇದೀವಿ ಅಂತಂದರೆ, ಯೇಸು ಕ್ರಿಸ್ತನು ಹುಟ್ಟಿ ಇಷ್ಟು ವರ್ಷ ಆಗಿದೆ ಎಂದು ಎಲ್ಲರೂ ಬರಿತಾ ಇದ್ದಾರೆ. ಕ್ರಿಸ್ತನನ್ನು ನಂಬಿದವರು ಬರಿತಾ ಇದ್ದಾರೆ, ಕ್ರಿಸ್ತನನ್ನು ಹಾಗೆ ಮಾಡುವವರು ಬರಿತಾ ಇದ್ದಾರೆ, ಕ್ರಿಸ್ತನನ್ನು ಹಿಂಬಾಲಿಸುವವರು ಬರಿತಾ ಇದ್ದಾರೆ, ಕ್ರಿಸ್ತನನ್ನು ನಂಬಲಾರದಂಥವರು ಕೂಡ ಬರಿತಾ ಇದ್ದಾರೆ. ಬರೆಯದೆ ಹೋದರೆ, ನೀನು ಈ ದಿನಾಂಕಗಳನ್ನು ಬರೆಯದೆ ಹೋದರೆ ನಿನಗೆ ಈ ಲೋಕದಲ್ಲಿ ಜಾಗ ಇಲ್ಲ. ಇದೆಯಾ ಏನ್ರಿ, ಒಂದು ಚೆಕ್ ಬರಿಬೇಕಾದರೆ ಆ ಚೆಕ್ಕಲ್ಲಿ ದಿನಾಂಕಗಳನ್ನು ಬರಿಬೇಕು. ಯಾವ ದಿನಾಂಕ ಆಗ್ತೀಯಾ? ಯೇಸು ಕ್ರಿಸ್ತನು, ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ಯೇಸು ಕ್ರಿಸ್ತನು ಹುಟ್ಟಿದ ದಿನದಿಂದ ಪ್ರಾರಂಭ ಮಾಡಿರುವಂಥ ದಿನಾಂಕವನ್ನೇ ಬರಿಬೇಕು ನೀನು. ಏನಿಲ್ಲ ರೀ, 1st 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 ಅಂತ ಬರಿತೀನಿ ಅಂದರೆ, ಇವನು ಯಾನು ಮೆಂಟಲ್ ಹಾಸ್ಪಿಟ್ಲಿಂದ ಬಂದಿರುವಂಥ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ. ಅದು ಅಲ್ಲ. ಆದರೆ ನಾವು ಒಪ್ಕೊಳ್ತೀವ, ಯೇಸು ಕ್ರಿಸ್ತನ ಒಪ್ಪಿಕೊಳ್ತಾ ಇದ್ದೀವ? ಒಪ್ಪಿಕೊಳ್ಳಲೇಬೇಕು, ಒಪ್ಪಿಕೊಳ್ಳಲೇಬೇಕು, ಇಲ್ಲಾಂದರೆ ನಿರುವಿಲ್ಲ. ಹಾಗೆ ಮಾಡಿದವರಾಗಿರ್ಬೋದು, ಮಾಡದೇ ಇರುವವರಾಗಿರ್ಬೋದು, ನಂಬಿದವರಾಗಿರ್ಬೋದು, ನಂಬದೇ ಇರುವವರಾಗಿರ್ಬೋದು, ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳಲೇಬೇಕು. ಯಾರು ಮಾಡಿದ್ದಾರೆ? ತಂದೆಯಾದ ಪರಮಾತ್ಮನು ಅವಕಾಶ ಕೊಟ್ಟಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ಅಧಿಕಾರವನ್ನು ಕೊಟ್ಟಿರುವುದರಿಂದ ಪ್ರಪಂಚ ದೇಶದಲ್ಲಿರುವಂಥ ಪ್ರತಿಯೊಬ್ಬರೂ ಪೆನ್ ಹಿಡಿದು ಬರಿತಾ ಇದ್ದಾರೆ ರೀ, ಪೆನ್ ಹಿಡಿದು ಬರಿತಾ ಇದ್ದಾರೆ. ಯೇಸು ಕ್ರಿಸ್ತನು ಒಂದು ಊರಿಗೆ, ಒಂದು ದೇಶಕ್ಕೆ ದೇವರಲ್ಲ ರೀ, ವಿದೇಶಿ ದೇವರಲ್ಲ ಆತನು. ವಿದೇಶಿಯವರು ಬೈಬಲನ್ನು ತಗೊಂಡೋಗಿದ್ದಾರೆ, ಜ್ಞಾನವನ್ನು ತಗೊಂಡೋಗಿದ್ದಾರೆ ಅಷ್ಟೇ. ಇದರಲ್ಲಿ ಮಹಾಜ್ಞಾನ ಇದೆ ಎಂದು ತಗೊಂಡೋಗಿದ್ದಾರೆ ಅಷ್ಟೇ ಅವರು. ಮತ್ತು ಯೇಸು ಕ್ರಿಸ್ತನು ಪ್ರಪಂಚಕ್ಕೆ ಮೋಕ್ಷ ಪ್ರದಾತನಾತನು, ಪ್ರಪಂಚಕ್ಕೆ ಮಾರ್ಗದರ್ಶಿ ಆತನು, ಪ್ರಪಂಚಕ್ಕೆ ಮಾರ್ಗದರ್ಶಿ, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನು, ವಿಮೋಚಕನು, ಪಾಪ ವಿಮೋಚಕನು. ನಿಮಗೆ ರಕ್ಷಣೆ ಉಂಟಾಗಬೇಕಾದರೆ ಮಾರ್ಗ ಯೇಸು ಕ್ರಿಸ್ತನು. ದೇವರಿರುವಂಥ ಮಹಾಲೋಕಕ್ಕೆ ಹೋಗಬೇಕಂದರೆ ಮಾರ್ಗ ಯೇಸು ಕ್ರಿಸ್ತನು. ರಕ್ಷಣೆಯನ್ನು ಪಡ್ಕೊಳ್ಬೇಕಾದರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ತೋರಿಸಿರುವಂಥ ಪ್ರೀತಿ, ತ್ಯಾಗವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೈಬಲನ್ನು ಓದಿ. ಅವಶ್ಯಕತೆ ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವಿರಿ, ನಮ್ಗೆ ಬರೋದೇನಿಲ್ಲ, ಹೋಗೋದೇನಿಲ್ಲ ರೀ.
ಯೇಸುಕ್ರಿಸ್ತನು ಮೋಕ್ಷ ಪ್ರದಾತನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನೇ ಯೇಸುಕ್ರಿಸ್ತನು. ಕೊನೆಯದಾಗಿ ಯೋಹಾನನ ಬರೆದ ಸುವಾರ್ತೆ 14:6, ನಾನೇ ಮಾರ್ಗವು ಸತ್ಯವು ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯಾದ ಪರಮಾತ್ಮನ ಬಳಿಗೆ ಬರುವುದಿಲ್ಲ. ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯಾದ ಪರಮಾತ್ಮನ ಬಳಿಯಲ್ಲಿ ಬರುವುದಿಲ್ಲ. ಅಂದರೆ ತಂದೆಯಾದ ಪರಮಾತ್ಮನಿರುವಂತಹ ಮಹಾಲೋಕವನ್ನು ಪರಲೋಕವನ್ನು ಪಡ್ಕೋಬೇಕಾದರೆ ಈ ಲೋಕದಲ್ಲಿ ಕ್ರೀಸ್ತನನ್ನು ತಿಳ್ಕೊಳ್ಬೇಕು. ಮಾರ್ಗ ಕ್ರೀಸ್ತನು, ಪ್ರಪಂಚಕ್ಕೆ ಮಾರ್ಗದರ್ಶಿ ಕ್ರೀಸ್ತನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನು ಕ್ರೀಸ್ತನು. ಈತನ ಮೂಲಕನೇ ಪರಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಇಲ್ಲದಿದ್ದರೆ ನಿತ್ಯ ನರಕಕ್ಕೆ ಹೋಗ್ತೀವಿ. ಅದು ನಿಮ್ಮಿಷ್ಟ ರೀ. ನಂಬಿದರೂ ಅಷ್ಟೇ, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಅದು ನಿಮ್ಮಿಷ್ಟ, ನಾನು ಕೇಳ್ಕೊಳ್ಳಲ್ಲ. ಇರೋ ಸತ್ಯನೇ ಹೇಳಿದ್ದೀನಿ, ಪ್ರೀತಿಸಿ ಹೇಳಿದ್ದೀನಿ. ಇರೋ ಸತ್ಯವನ್ನು ಪ್ರೀತಿಸಿ ಹೇಳಿದ್ದೀನಿ ಪ್ರಿಯರೇ. ನಿಮ್ಮ ಮೇಲೆ ಪ್ರೀತಿ ಇದೆ, ಅದಕ್ಕೋಸ್ಕರ ಹೇಳಿದ್ದೀನಿ. ನಾನೇನು ಹಣದಗೋಸ್ಕರ ಇಲ್ಲ, ಏನು ಸಂಪಾದನೆ ಮಾಡೋದಕ್ಕೋಸ್ಕರ ನಾನು ಬೈಬಲನ್ನು ಇಟ್ಕೊಂಡಿಲ್ಲ. ಇವಾಗಲೂ ಕೂಡ ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಬಾಡಿಗೆ ಮನೆಯಲ್ಲಿ ಇದು ಕಷ್ಟಪಟ್ಟು ಸಂಸಾರ ನಡೆಸ್ಕೊಂಡು ಸತ್ಯವಾದಂಥ ಜ್ಞಾನವನ್ನು ಸಾರ್ತಾ ಇದ್ದೀನಿ. ಯಾರಿಗೂ ಬಾನಿಸನಾಗಿಲ್ಲ. ದೇವರಿಗೆ ಮಾತ್ರ ತಲೆ ಬಾಗಿಸ್ತೀನಿ, ಇದ್ದದರಲ್ಲಿ ಊಟ ಮಾಡ್ತೀನಿ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಕಡೆ ಹೋಗ್ತೀನಿ, ಸುವಾರ್ತೆಯನ್ನು ಸಾರ್ತೀನಿ. ನಂಬಿದರೆ ಸಂತೋಷ, ಬಿಟ್ಟರೆ ಅವರಿಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಯೇಸುಕ್ರಿಸ್ತನು ಪ್ರಪಂಚಕ್ಕೆ ಮೋಕ್ಷ ಪ್ರದಾತನು, ಯೇಸುಕ್ರಿಸ್ತನು ಲೋಕ ರಕ್ಷಕನು, ಯೇಸುಕ್ರಿಸ್ತನು ಪ್ರಪಂಚಕ್ಕೆ ದೇವರು, ದೇವರ ಮಗನು, ದೇವರಾಗ್ತಾನೆ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶ್ರಯಿಸಲು ಎಲ್ಲರ ತಲೆಬಾಗಿಸ್ರಿ. ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶವನ್ನು ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟು ನಿಮ್ಮ ಪ್ರೀತಿಯನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಉದ್ದೇಶವನ್ನು ಅವ್ರ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ನೀವು ಯಾವ ರೀತಿ ಇದ್ದೀರಾ, ನಿಮ್ಮ ಸ್ವರೂಪ ಯಾವ ರೀತಿ ಇದೆ, ಎಲ್ಲವನ್ನು ಆತನ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ತಂದೆಯಾದ ದೇವರೇ, ಬೈಬಲ್ ಗ್ರಂಥದಲ್ಲಿ ನಿಮ್ಮ ಉದ್ದೇಶವನ್ನು ಎಲ್ಲವನ್ನು ಬರೆಸಿದ್ದೀರಾ. ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಮಗೆ ವಾಕ್ಯವನ್ನು ಕಲಿಸ್ಕೊಡುವಂಥ ನಿಮ್ಮ ಮಗನು ಜೈಶಾಲಿರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ಕಾಪಾಡಿ, ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ. ಆಮೆನ್.